ಈ ಊರಿನ ಜನ ಹಲವಾರು ವರ್ಷದಿಂದ ಅನುಭವಿಸಿದ ನೋವಿಗೆ ಮುಕ್ತಿ ಸಿಕ್ಕಿದೆ ಎಂಬ ಸಂತೋಷದಲ್ಲಿದ್ದಾರೆ. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ವಿವಾಹದಲ್ಲಿ ವಿಳಂಬ, ದಾಂಪತ್ಯದಲ್ಲಿ ಬಿರುಕು, ಹೀಗೆ ಹಲವಾರು ದುಗುಡ ದುಮಾನಗಳನ್ನು ಅನುಭವಿಸುತ್ತಿದ್ದ ಕೊಣಾಜೆ ಬೊಲ್ಮ ಪರಿಸರದ ಜನರತ್ತ ಮಹಾಮಾತೆ ಉಳ್ಳಾಲ್ತಿಯ ಅನುಗ್ರಹ ದೃಷ್ಟಿ ಬಿದ್ದಿದೆ ಎಂದು ಕೇವಲ ಒಂದು ವರ್ಷದೊಳಗಾಗಿ ಪ್ರತ್ಯಕ್ಷ ಅನುಭವವಾಗಿದೆಯಂತೆ. ಗ್ರಾಮ ದೇವತೆ ಶ್ರೀ ಉಳ್ಳಾಲ್ತಿಯ ಕೋಪದಿಂದ ಈ ಎಲ್ಲ ಸಮಸ್ಯೆ ಉಳ್ಬಣಿಸುತ್ತಿತ್ತು ಎಂದು ಅಲ್ಲಿ ಶ್ರೀ ದೈವಗಳ ಬೀಡು ಸ್ಥಾಪನೆಗೆ ಕಂಕಣ ಬದ್ಧರಾದ ದಿನದಿಂದ ಇಲ್ಲಿ ಕಂಡುಕೊಂಡ ಬದಲಾವಣೆ, ಶ್ರೀ ಕ್ಷೇತ್ರ ಒಂದು ವರ್ಷದೊಳಗಾಗಿ ಸುಂದರ ನಿರ್ಮಾಣ ಕಂಡು ಶ್ರದ್ಧಾಭಕ್ತಿಯ ಬ್ರಹ್ಮಕಲಶ ನಡೆದಿರುವುದು ಒಂದು ಪವಾಡವೇ ಎನ್ನುವಂತೆ ಭಾಸವಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯರು. ಶ್ರೀ ಉಳ್ಳಾಲ್ತಿ ಅಮ್ಮನವರ ಬ್ರಹ್ಮಕಲಶದ ಬಳಿಕ ಪ್ರತಿ ಶುಕ್ರವಾರ ನಡೆಯುವ ಶ್ರೀ ದುರ್ಗಾ ನಮಸ್ಕಾರ ಪೂಜೆಗೆ ಬಂದು ಸೇರುವ ಭಕ್ತಾದಿಗಳ ಸಂಖ್ಯೆ, ಅವರು ಸಲ್ಲಿಸುತ್ತಿರುವ ಹರಕೆ, ದೃಢ ಕಲಶಕ್ಕಿಂತ ಮುಂಚಿತವಾಗಿ ಕ್ಷೇತ್ರಕ್ಕೆ ಸಾಲ ರೂಪವಾಗಿ ಬಂದ ಹಣದ ಮರುಪಾವತಿ, ಇವೆಲ್ಲವೂ ಪ್ರತ್ಯಕ್ಷ ಉದಾಹರಣೆ ಎಂದು ಕ್ಷೇತ್ರದ ಅಧ್ವರ್ಯು ಸುದರ್ಶನ್ ಭಟ್ ಅವರ ಮಾತಲ್ಲಿ ತಿಳಿಯುತ್ತದೆ. ದೃಢ ಕಲಶದವರೆಗೆ ಪ್ರತಿ ಶುಕ್ರವಾರ ರಾತ್ರಿ 7 ಗಂಟೆಗೆ ಭಜನೆ, ದುರ್ಗಾ ನಮಸ್ಕಾರ ಪೂಜೆ ನಡೆಯುತ್ತಿದ್ದು ಬಳಿಕ ಏನೆಂಬುದನ್ನು ಕ್ಷೇತ್ರ ಸಮಿತಿ ನಿರ್ಧರಿಸಲಿದೆ. ಶುಕ್ರವಾರ ಶ್ರೀ ಕ್ಷೇತ್ರದಲ್ಲಿ ದುರ್ಗಾ ನಮಸ್ಕಾರ ಪೂಜೆಗೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದರು. ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಬಂದ ನಂತರ ಮಹಾಪೂಜೆ ನಡೆಯಿತು.
ಈ ಸಂದರ್ಭ ಹುತಾತ್ಮ ಯೋಧರ ಮತ್ತವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಬರಲೆಂದು ಪ್ರಾರ್ಥಿಸಿದರು ಕ್ಷೇತ್ರದ ನವೀಕರಣದ ರುವಾರಿಗಳಲ್ಲಿ ಒಂದಾದ ಪ್ರಸಾದ್ ರೈ ಕಲ್ಲಿಮಾರೋ. ನಮ್ಮ ಮಾತ ಅತ್ಯಂತ ಶ್ರದ್ಧಾಭಕ್ತಿ ಅಗ್ಲ ಆತ್ಮವು ಶಾಂತಿ ದಿಕ್ಕಡೆ ಅಂಚನೆ ಅಗ್ಲ ಕುಟುಂಬದ ಅಂಚನೆ ನಮ್ಮ ಭಾರತ ದೇಶದ ಪ್ರತಿ ಒಂದು ಪ್ರಜೆಗಳ ಈ ಒಂದು ದುಃಖ ಸಹಿಸುವ ಶಕ್ತಿನ ಆ ದೇವರ ಕೋರಾಡ ಪಂಡಿತ ನಮ್ಮ ಮಾತೆಲ್ಲ ಎರಡು ನಿಮಿಷದ ಮೌನ ಪ್ರಾರ್ಥನೆ ಮಾಡ್ಕೊಂಡು ನೀಡಲಿಕ್ಕೆ. ಇಲ್ಲಿಗೆ ದೂರದ ಊರುಗಳಿಂದಲೂ ಭಕ್ತಾದಿಗಳ ದಂಡು ಆಗಮಿಸತೊಡಗಿದೆಯಂತೆ. ಹೇಳಿದ ಹರಿಕೆಗೆ 15 ದಿವಸದಲ್ಲಿ ಪರಿಹಾರ ದೊರಕಿದ ಉದಾಹರಣೆ ಇದೆಯಂತೆ. ಕ್ಷೇತ್ರಕ್ಕೆ ಆಗಮಿಸಿದ ಜೆಡಿಎಸ್ ಮುಂದಾಳು ವಸಂತ ಪೂಜಾರಿ ಈ ಸಂದರ್ಭ ತಮ್ಮ ಸಂತಸವನ್ನು ಹಂಚಿಕೊಂಡರು. ಹುಳ್ಳಾಲ್ತಿಯಮ್ಮನವರ ಈ ಕ್ಷೇತ್ರಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ಮನಸ್ಸಿಗೆ ಬಹಳವಾಗಿ ಉಲ್ಲಾಸಭರಿತವಾಗಿ ಆನಂದಮಯವಾಗಿ ಆಗ್ತದೆ. ಬಹುಶಃ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ತಾಯಿ ನೆಲವೂರಿ ಭಕ್ತರಿಗೆಲ್ಲ ತಾಯಿ ಕರೆದಾಗ ಭಕ್ತರನ್ನು ಕರೀತಾರೆ. ಇದರಿಂದ ಭಕ್ತರಿಗೆ ಈ ಬಂದಂಥ ಭಕ್ತರಿಗೆ ಸಕಲ ಐಶ್ವರ್ಯ ಇಷ್ಟಾರ್ಥವನ್ನು ಕೊಡುವಂಥ ಈ ತಾಯಿ ಎಲ್ಲ ರೀತಿಯಲ್ಲಿ ಈ ತಾಯಿ ಅನುಗ್ರಹಿಸ್ತಾಳೆ. ಬಹುಶಃ ಬೊಲ್ಮ ಕೋನಾಜೆ ಈ ಉಳ್ಳಾಲ್ತಿ ಅಮ್ಮನವರ ಬ್ರಹ್ಮಕಲಶದ ನಂತರ ಈ ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ದುರ್ಗಾ ನಮಸ್ಕಾರ ಪೂಜೆ ಒಂದು ಬಹಳ ವಿಶೇಷವಾಗಿ ನಡೆಯುತ್ತಿದೆ. ನಾನು ಮಂಗಳೂರಿಂದ ಇಲ್ಲಿ ನನಗೆ ಬಂದಿದೆ. ಮಹಾಪೂಜೆಯ ಬಳಿಕ ಅನ್ನಸಂತರ್ಪಣೆ ನೆರವೇರಿತು. ಘಟ್ಟವಿಳಿದು ಬಂದು ವರ್ಕಾಡಿಯ ಕೂಟತ್ತಚೆಯಲ್ಲಿ ನೆಲೆಯಾದ ನಂತರ ಬೊಳ್ಮ ಪಟ್ಟೋರಿ ಕೊನೆಯಲ್ಲಿ ಉಳಿಯದಲ್ಲಿ ನೆಲೆ ನಿಂತ ಅಮ್ಮ ಉಳ್ಳಾಲ್ತಿಯ ಕಾರಣಿಕ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಕೂಟತ್ತ ಜಯಾಶಿ ಉಳ್ಳಾಲ್ತಿ ಅಮ್ಮನವರ ನೇಮೋತ್ಸವದ ಒಂದು ತುಣುಕು ನಿಮಗಾಗಿ ಇಲ್ಲಿದೆ.